व्याख्या मुद्रा करसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीकेऽनिषण्णः अम्लानश्रीरमृतविशदैरं च विप्लावय नमामाविर्भूयादनगमहिमानसे वागधीशः नमस्ते प्राणेश प्रणतविभवायां निमगा नमः स्वामिन् रामप्रियतमनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदर्शनो जय जय श्री गुरुभ्यो नमः नमो व्रतानां पतये व्रतानां प्रभवे नमः मन्त्राणां प्रभवे तुभ्यं मन्त्राधिपतये नमः व्रत समीक्षय चिंतकरिगे ವಂದನೆಗಳು. ಮತ್ತೆ 30ನೆಯ ವ್ರತ ಚಿಂತನೆ ಸಾಗುತ್ತಲಿದೆ. ಈಗ ಸ್ವಲ್ಪ ಕ್ಲಿಷ್ಟವಾದ ವ್ರತವಿದು ಹೇಳ್ತಾ ಬಂದದ್ದರಲ್ಲಿ. ಇದನ್ನು ನೀಲವ್ರತ ಅಂತ ಕರೀತಾರೆ. ಒಂದೆರಡು ಮೂರು ವಿಷಯದಲ್ಲಿ ಇದು ಹಾಗನಿಸಿದೆ. ನೀಲ ಅಂದ್ರೆ ಸುನೀಲ ಅಂದ್ರೆ ಹಾಳ ಕಪ್ಪಿರುವವ ಅಂತ, ಅಂದ್ರೆ ದೇವರ ಹೆಸರು. ಕೃಷ್ಣನನ್ನು ಕೃಷ್ಣ ಅಂತ ಹೇಳುವುದರಲ್ಲಿ ನೀಲ ಅಂತಲೂ ಹೇಳುತ್ತಾರೆ. ಹಾಗಾಗಿ ಇದು ಕೃಷ್ಣನಿಗೆ ಸಂಬಂಧಪಟ್ಟಂತೆ ಇರುವ ವ್ರತ. ಆ ನೆಲೆಯಲ್ಲಿ ನೀಲ ವ್ರತ ಆಗಿದೆ ಹೆಸರು. ಹಾಗಾಗಿ ಕೃಷ್ಣನಿಗೆ ಸಂಬಂಧಪಟ್ಟಂತೆ, ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಕಮಲ ಅದು ಕೆಂಪು ಕಮಲ ಅಥವಾ ಬಿಳಿ ಕಮಲ. ಕೃಷ್ಣನಿಗೆ ಸಂಬಂಧಪಟ್ಟಂತೆ ಆದ್ರೆ ಅದು ನೀಲಿ ಕಮಲ, ಕಪ್ಪು ಕಮಲ, ಕನ್ನೈದಿಲೆ. ಹಾಗಾಗಿ ಇಲ್ಲಿ ಕನ್ನೈದಿಲೆಯನ್ನು ಬಂಗಾರದಲ್ಲಿ ಮಾಡಿಕೊಡ್ಲಿಕ್ಕೆ. ಎಷ್ಟು ನೀಲೋತ್ಪಲಂ ಹೈಮಂ ಶರ್ಕರಾ ಪಾತ್ರ ಸಂಯುತಂ ಏಕಾಂತರಿತ ನಕ್ತಾಶಿ ಸಮಾಂತೆ ವೃಷ ಸಂಯುತ ಸವೈಷ್ಣವಂ ಪದಂ ಯಾತಿ ನೀಲವ್ರತಮಿದಂ ಸ್ಮೃತಾಂ. ನೀಲವ್ರತದಲ್ಲಿ ವಿಷ್ಣು ಲೋಕಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಈ ವ್ರತದಲ್ಲಿ ವರ್ಷದ ಕೊನೆಯಲ್ಲಿ ಕೊಡಬೇಕಾದ್ದು ಏನು ಕೇಳಿದ್ರೆ ಬಂಗಾರದ ಒಂದು ಕಮಲ, ಕನ್ನೈದಿಲೆಯನ್ನು ಬಂಗಾರದಲ್ಲಿ ಮಾಡಿಸಿ ಕೊಡ್ಲಿಕ್ಕೆ ಅಂತ ಇಟ್ಕೊಳ್ಳಿ. ಹಾಗೆಯೇ ಸಕ್ಕರೆಯ ಪಾತ್ರೆ, ಪಾತ್ರೆಯಲ್ಲಿ ಸಕ್ಕರೆ ತುಂಬಿಸಿ ಕೊಡ್ಲಿಕ್ಕೆ ಸಿಹಿ. ಕೃಷ್ಣನಿಗೆ ಮಧುರ, ಮಧುರಾಧಿಪತೇ ಅಖಿಲಂ ಮಧುರಂ ಅಂತ ಮಧುರಾನಾಥನಿಗೆ ಪ್ರಿಯವಾಗುವಂತೆ ಸಕ್ಕರೆಯನ್ನು ಪಾತ್ರೆಯಲ್ಲಿ ತುಂಬಿಸಿ ಕೊಡಬೇಕು. ಜೊತೆಯಲ್ಲಿ ಬಂಗಾರದ ಕಮಲವನ್ನು ಅದರ ಮೇಲೆ ಕನ್ನೈದಿಲೆ ಅದರ ಎಸಳುಗಳು ಸಪೂರ ಮಾಡಲಿಕ್ಕೆ. ಹಾಗೆ ಕೆಂಪು ಕಮಲ ಅದರ ಪೆಟಲ್ಸ್ ಅಗಲ, ಇಷ್ಟು ವ್ಯತ್ಯಾಸ ಇದೆ. ಹಾಗೆ ಕನ್ನೈದಿಲೆಯನ್ನು ಮಾಡಿಕೊಡಿ ಬಂಗಾರದಲ್ಲಿ ಅಂತ ಹೇಳ್ತಾರೆ. ಇದು ವರ್ಷದ ಕೊನೆಗೆ ಕೊಡತಕ್ಕಂತಹ ದಾನ. ಇಲ್ಲಿ ದನದ ಬದಲಿಗೆ ದಾನ ಇದೆ ಯಾವುದು ಅಂದ್ರೆ ವೃಷಭದ ದಾನ. ಗಂಡು ಕೊಡ್ಲಿಕ್ಕೆ ಗಂಡು ದನವನ್ನು ಕೊಡಬೇಕು. ಹೀಗಾಗಿ ನಾವು ನೋಡಬೇಕಾದೀಗ ಗಂಡು ದನದ ಕೆಲವು ಲಕ್ಷಣಗಳ ಜೊತೆಯಲ್ಲಿ ಗಂಡು ದನದ ಚಿಂತನೆ. ಅದು ನೀಲ ಇರುತ್ತದೆ. ಅದನ್ನ ನೀಲ ನೀಲಂವ ವೃಷಮೋತ್ಸೃಜೇತ್ ಅಂತ ಹೇಳಿ ವೃಷೋತ್ಸರ್ಗದಲ್ಲಿ ನೀಲವನ್ನು ವಿಶೇಷವಾಗಿ ಪರಿಗಣಿಸ್ತಾರೆ. ಕಪ್ಪು ಗೋರಿಯನ್ನು ತೀರಾ ಕಪ್ಪಲ್ಲ, ಕಾಗೆ ಕಪ್ಪಲ್ಲ, ಅಥವಾ ಹದ್ದು ಕಪ್ಪು ಅಲ್ಲ ಅಂತಾರೆ. ಅದೆರಡು ಬರಬಾರದು ಅಂತಾರೆ. ನೋಡಿ ಎಷ್ಟು ಗಮನಿಸ್ತಾರೆ ನೋಡಿ. ಕಾಗೆಯ ಮತ್ತೆ ಗಿಡುಗನ ಕಲರ್ ಬಾರದಂತ ರೀತಿಯಲ್ಲಿ ಬರಬೇಕು ಅಂತ. ಹಾಗಾಗಿ ಇದನ್ನು ನೀಲವ್ರತ ಅಂತ ಕರೆದ್ರು. ಅಂದ್ರೆ ಸುಮಾರು ಅರ್ಥದಲ್ಲಿ ನೀಲವ್ರತ ಅಂತ ಇದನ್ನು ಕರೆದಿದ್ದಾರೆ. ವಿಷ್ಣುವಿನ ವರ್ಣವಾದ್ರಿಂದ ವಿಷ್ಣುವ್ರತವೇ. ಆದ್ರೆ ವಿಷ್ಣುವ್ರತ ಕರೆಯದೆ ನೀಲವ್ರತ ಅಂತ ಕರೀತಾ ಕೃಷ್ಣವ್ರತ ಎನ್ನುವ ನೆಲೆಯಲ್ಲಿ ಇದನ್ನು ಹೇಳಿದ್ದಾರೆ. ದಾನದ ಕತೆ ನಿಮಗೆ ಅರ್ಥ ಆಯಿತು. ವೃಷಭದ ಲಕ್ಷಣ ಹೇಳುತ್ತೇನೆ ಮುಂದಕ್ಕೆ. ವಿಶೇಷವಾಗಿ ಮಾಡುವುದೇನು ಅಂತ ನಾನು ಹೇಳಲಿಲ್ಲಲ್ಲ, ಹೇಗಿರುತ್ತದೆ ಇದು ಅಂತ. ಅಲ್ಲೇ ಸ್ವಲ್ಪ ಕಷ್ಟ, ದಾನದಲ್ಲಿ ಪ್ರಶ್ನೆ ಇಲ್ಲ. ವೃಷದಾನ ಮಾಡಬಹುದು, ಒಳ್ಳೆ ಲಕ್ಷಣವಾದದ್ದನ್ನು ಹುಡುಕಿ ಬಂಗಾರದ ಉತ್ಪಲವನ್ನು ಸಹ ಕೊಡಬಹುದು. ಸಕ್ಕರೆಯ ಪಾತ್ರೆಯನ್ನು, ಪಾತ್ರೆ ತುಂಬಾ ಸಕ್ಕರೆ ಹಾಕಿ ದಾನ ಮಾಡುವುದು ಕೃಷ್ಣನ ಇಷ್ಟ ಅಂತ ಹೇಳಿ ವರ್ಷದ ಕೊನೆ. ಏನ್ ಮಾಡ್ಲಿಕ್ಕೆ? ಏಕಾಂತರ ಏಕಾಂತರಿತ ನಕ್ತಾಶಿ, ರಾತ್ರಿ ಊಟ ಮಾಡಬೇಕು ಅವನು, ಹಗಲಿಗೆ ಉಪವಾಸ. ಇದು ಎಲ್ಲ ಬಂದು ಹಿಂದೆ ಹೇಳಿದ್ದೀರಿ ನೀವು ನಕ್ತ ಭೋಜನ ಅಂತ.
ಹೌದು ಇದು ಅಷ್ಟೇ ನಕ್ತ ಭೋಜನ ಅಲ್ಲ ಇದು ಮತ್ತೆ ಒಂದು ದಿನ ಬಿಟ್ಟು ಒಂದು ದಿನ ಊಟ ಇದು ಏಕಾಂತರಿತ ನಕ್ತಾಶಿ ಇವತ್ತು ರಾತ್ರಿ ಊಟ ಮಾಡಿದ್ರೆ ನಾಳೆ ಇಡೀ ಊಟ ಇಲ್ಲ ನಾಡ್ದು ಮತ್ತೆ ರಾತ್ರಿ ಊಟ ಮಾಡ್ಲಿಕ್ಕೆ ಒಂದಿನ ಉಪವಾಸ ಒಂದಿನ ಊಟ ಇದು ಒಂದು ಲೆಕ್ಕದಲ್ಲಿ ಧಾರಣ ಪಾರಣ ವ್ರತದ ಹಾಗೆ ಆಯ್ತು ಆದ್ರೆ ಇನ್ನೊಂದು ದಿನದಲ್ಲಿ ಉಪವಾಸ ಮಧ್ಯಾಹ್ನ ಅಲ್ಲ ಮಾತ್ರ ರಾತ್ರಿ ಅಷ್ಟೇ ಉಪವಾಸ ಮಾಡುವಂದು ರಾತ್ರಿ ಮಾಡ್ಲಿಕ್ಕೆ ಅಂದ್ರೆ ಎರಡು ದಿನವೂ ಸಾಧನೆಗೆ ಉಪಯೋಗಕ್ಕೆ ಬರುವ ಹಾಗೆ ಮೊದಲನೇದಂತೂ ಸಂಜೆವರೆಗೆ ರಾತ್ರಿವರೆಗೆ ಏನು ತಿನ್ನುವುದಿಲ್ಲ ಅದರಿಂದ ಏನು ಹೇಳಿದ್ದೆಲ್ಲ ಜಪಕ್ಕೆಲ್ಲ ನೂರಾರು ಪುಣ್ಯ ಪಟ್ಟು ಹೆಚ್ಚು ಪುಣ್ಯ ಊಟ ಮಾಡಿ ಹೇಳಿದ ಸ್ತೋತ್ರಕ್ಕೆ ಪಾರಾಯಣಕ್ಕೆ ಜಪಕ್ಕೆ ಎಷ್ಟು ಪುಣ್ಯವೋ ಅದಕ್ಕಿಂತ ದುಪ್ಪಟ್ಟು ಪುಣ್ಯ ಎಲ್ಲ ಊಟ ಮಾಡದೆ ಹಸಿ ಖಾಲಿ ಹೊಟ್ಟೆಯಲ್ಲಿ ಹೇಳಿದ್ದಕ್ಕೆ ಹಾಲು ನೀರು ಏನು ಕುಡಿಯದೆ ಹೇಳಿಕೊಂಡ ಜಪಾರಾಯಣಗಳಿಗೆಲ್ಲ ಹೆಚ್ಚು ಮೌಲ್ಯ ಅದರಲ್ಲಿ ಮಧ್ಯಾಹ್ನದವರೆಗೆ ಎಲ್ಲ ಪೂಜೆಯ ಪುನಸ್ಕಾರಗಳನ್ನು ನಡೆಸುವುದು ಅದಕ್ಕೋಸ್ಕರ ಎಲ್ಲರೂ ತಿನ್ನದ ಮುಂಚೆ ಅಂತ ಅದರಿಂದ ಮೊದಲನೇ ದಿನ ಏನು ತಿನ್ನುವುದಿಲ್ಲ ಅದರಿಂದ ಇಡೀ ದಿನ ಅವನು ಹೇಳಿದ್ದೆಲ್ಲ ಲಾಭವೇ ಎರಡನೇ ದಿನ ರಾತ್ರಿವರೆಗೆ ಅವನು ಸಾಧನೆ ಮಾಡಿದ್ದೆಲ್ಲ ಲಾಭ ರಾತ್ರಿ ಊಟ ಮಾಡಲಿಕ್ಕೆ ನಕ್ಷತ್ರ ಕಣ್ಣು ಹೀಗೆ ಎರಡು ದಿನಕ್ಕೊಮ್ಮೆ ಊಟ ಮಾಡುವಂತಹ ಕತೆ ಇಂಥದ್ದು ಸುಮಾರು ಉಂಟು ಎರಡು ದಿನ ಮಾತ್ರ ಅಲ್ಲ ಐದು ದಿನದೆಲ್ಲ ಉಂಟು ನಾನು ನಿಮಗೆ ಹೇಳಲಿಲ್ಲ ಎರಡು ದಿನದಲ್ಲಿ ಮಾಡತಕ್ಕಂಥ ಊಟದ ಕಥೆಯನ್ನು ಮಾತ್ರ ಇವತ್ತು ವ್ರತದಲ್ಲಿ ಇಟ್ಟುಕೊಂಡಿದ್ದೇನೆ ಆದರೆ ಇದರಲ್ಲಿ ಶಬ್ದದಲ್ಲಿ ವಿಶೇಷ ಏನು ಕೇಳಿ ಏಕಾಂತರಿತ ನಕ್ತಾಶಿ ಅಂತ ದಿನ ಬಿಟ್ಟು ದಿನ ಊಟ ಮಾಡುವ ಅದರಲ್ಲಿಯೂ ರಾತ್ರಿ ಊಟ ಮಾಡುವವ ಅಂತ ಹೇಳಿ ಹತ್ತಿರ ಹತ್ತಿರ ಧಾರಣ ಪಾರಣ ವ್ರತದ ಹಾಗೆ ಉಂಟು ವಾಸ್ತವವಾಗಿ ಆದ್ರೆ ಇದು ಸ್ಪಷ್ಟವಾದ ಚಿಂತನೆ ನೆಲೆಯಲ್ಲಿ ಕೃಷ್ಣನ ಪ್ರೀತಿಗಾಗಿ ಮಾಡತಕ್ಕಂತಹ ಊಟದ ಮತ್ತು ವ್ರತದ ವ್ಯವಸ್ಥೆ ಹೇಳುತ್ತಾನೆ ಈಗ ನಾನು ಹೇಳಬೇಕಾದ ಮುಖ್ಯವಾಗಿ ಇಲ್ಲಿ ಒಂದು ಅಂಶ ವೃಷಲಕ್ಷಣ ಎಂತಹ ಹೋರಿ ಇರ್ತದೆ ಹೋರಿಯ ಕಥೆ ಹೇಗಿರ್ತದೆ ಎಂದು ಪುರಾಣಕಾರರು ಎಂತ ಹೋರಿಯನ್ನು ಕೊಡ್ಲಿಕ್ಕೆ ಹೇಳುತ್ತಾರೆ ಅಂತ ನಮ್ಗೆ ಎಲ್ಲ ಬಗೆಯ ವೃಷಭಗಳು ಎತ್ತುಗಳು ಕಾಣುತ್ತಾವಲ್ಲ ಉನ್ನತ ಸ್ಕಂದ ಕಕುದಂ ಅಂತಾರೆ ಎತ್ತರವಾದ ಹೆಗಲು ಭುಜ ಇರಬೇಕು ಅಂತ ಅದು ನೋಡಿದ್ದೇನೆ ಹೋರಿ ಅಂದ ತಕ್ಷಣ ಬೆನ್ನಿನ ಮೇಲೆ ಒಂದು ದೊಡ್ಡ ಬಾಬು ಎತ್ತರ ಅದು ಅದು ಹೋರಿ ಗತ್ತು ಉನ್ನತವಾಗಿರಬೇಕು ಎತ್ತರವಾಗಿರಬೇಕು ಅಂತಹ ಹೆಗಲು ಮತ್ತೆ ಕಕುತ್ ಅದ್ರ ಕುತ್ತಿಗೆ ಭಾಗದಲ್ಲಿ ಬರಬೇಕು ಮತ್ತೆ ರುಜು ಲಾಂಗೂಲ ಕಂಬಲ ತುಂಬಾ ರೋಮಗಳಿರುವಂತೆ ದಪ್ಪನೆಯ ಉದ್ದನೆಯ ಗಟ್ಟಿಯಾದ ಒಳ್ಳೆಯ ರೀತಿಯ ಬಾಲ ಇರಬೇಕು ಅಂತ ನೋಡ್ಲಿಕ್ಕೆ ಆ ಬಾಲ ನೆಲಕ್ಕೆ ಮುಟ್ಟಬೇಕು ನೆಲಕ್ಕೆ ತಾಗಿದ ಬಾಲ ಇದ್ರೆ ಅದರದ್ದು ಲಕ್ಷಣ ಚೆನ್ನಾಗಿದೆ ಅಂತ ಮಹಾಕಟಿ ತಟ ಸ್ಕಂದಂ ಸೊಂಟ ದೊಡ್ಡದಿರಬೇಕು ಅಗಾಲ ಪೃಷ್ಠ ಬರಬೇಕು ಅದರದ್ದು ಹಿಂಗಡೆ ಚೆನ್ನಾಗಿರೋ ದಷ್ಟಪುಷ್ಟವಾದದ್ದು ವೈಡೂರ್ಯ ಮಣಿಲೋಚನ ಅದರ ಕಣ್ಣು ವೈಡೂರ್ಯದಂತೆ ಅಂದ್ರೆ ಗೆರೆ ಬಂದು ನಮಗೆ ಪ್ಲಕ್ಕ ಹೊಡೆಯುವಂತೆ ವೈಡೂರ್ಯದಲ್ಲಿ ಗೋಮೇದಿಕ ವೈಡೂರ್ಯ ಅಂತ ಹೇಳ್ತಾರಲ್ಲ ಕೇತುವಿನ ಕೆಟ್ಸೈ ಅಂತ ಕರೀತಾರೆ ಹಾಗೆ ಅದರದ್ದು ಕಣ್ಣಿನಲ್ಲಿ ಒಂದು ಗೆರೆ ಕಾಣುವಾಗಿ ಕಣ್ಣು ಬರಬೇಕು ಪ್ರವಾಳ ಗರ್ಭ ಶೃಂಗಾಗ್ರಂ ಅದರ ಕೊಂಬಿನ ತುದಿ ಕೆಂಪು ಕೆಂಪು ಕಾಣಬೇಕು ನಸುಗೆಂಪವಾದ ಹವಳದಂತಹ ಕೆಂಪು ಅದರ ತುದಿಗೆ ಬರಬೇಕು ತುದಿ ಇರಬೇಕು ಹಾಕುದಲ್ಲ ನಾವು ಇರಬೇಕು ನಾವು ತುಟಿಯಲ್ಲಿ ಕೆಂಪಿರಬೇಕು ಹೇಳಿದ್ರೆ ಈಗ ಹಾಕಿಕೊಳ್ತಾರಲ್ಲ ಹಾಕಿಕೊಂಡು ತುಟಿ ಕೆಂಪಾಗುವುದಲ್ಲ ಸಹಜವಾಗಿ ತುಟಿ ಕೆಂಪು ಕೆಂಪಿರಬೇಕು ಮೋರೆಯಲ್ಲಿ ನೋಡುವಾಗ ತುಟಿಯಲ್ಲಿ ಕೆಂಪು ಕಾಣಬೇಕು ಭಕ್ತ ಛಾಯೆ ಹಾಗೆ ಇನ್ನು ಸುದೀರ್ಘ ಪೃಥುವಾಲದಿ ಗಟ್ಟಿಯಾದ ದೊಡ್ಡದಾದ ಬಾಲದ ಗೊಂಡೆ ಬರುವಂತೆ ಕಾಣಬೇಕು ನವಾಷ್ಟಾದಶ ಸಂಖ್ಯೆ ಇರುವ ತೀಕ್ಷ್ಣಾಗ್ರೈ ದಶನೈ ಶುಭೈ ಒಂದು ಹದಿನೆಂಟು ಒಂದು ಹತ್ತೊಂಬತ್ತು ಹಲ್ಲು ಚೆನ್ನಾಗಿರ್ಬೇಕು ತುದಿ ಚೂಪಿರ್ಬೇಕು ಮತ್ತೆ ತೀಕ್ಷ್ಣಾಗ್ರೈ ಹಾ ಬಾಚಿಯಲ್ಲಿನಂತೆ ಯಾವುದು ಕೊಟ್ರೆ ಹಲ್ಲಿನಂತೆ ಎಲ್ಲ ಇರುವುದಲ್ಲ ಅದರ ಹಲ್ಲು ಚುಪ್ ಚುಪ್ ಇರ್ಬೇಕು ಹೇಳ್ತಾನೆ ನೋಡಿ ಯಾರು ಕೈ ಹಾಕಿ ಎಲ್ಲಿ ನೋಡ್ಲಿಕ್ಕೆ ಹೋಗ್ತೇನೆ ಲಕ್ಷಣ ಹೇಳೋದು ನೋಡಿ ಲೆಕ್ಕ ಹಾಕಿದ್ದಾರೆ ಮತ್ತೆ ನಾನು ದನದಾನ ಸಂಖ್ಯೆ ಕೊಟ್ಟಿದ್ದೆ ಹಿಂದೆ ಇಲ್ಲಿವರು ಹೇಳ್ತಾರೆ ಈಗ ಅಲ್ಲಿ ಸಪ್ತ ಚತುರ್ದಶಿಯಲ್ಲಿ ಹೇಳಿದ್ದು ಇಪ್ಪತ್ತೊಂದಕ್ಕೆ ಇದಕ್ಕೆ ಹದಿನೆಂಟು ಹತ್ತೊಂಬತ್ತು ಹಲ್ಲಿ ಇರ್ತದೆ ಅಂತ ಲೆಕ್ಕ ಹೇಳ್ತಾರೆ ಎರಡು ಗೊರಸಿನ ಪ್ರಾಣಿ ಇದು ಹಾಗಾಗಿ ಒಂದು ಕಡೆ ಹಲ್ಲಿ ಇರ್ತದೆ ಅದಕ್ಕೆ ಅದನ್ನು ಉಲ್ಲೇಖ ಮಾಡಿ ತೋರಿಸಿಕೊಟ್ಟು ಇಷ್ಟು ಹಲ್ಲಿದ್ದದ್ದು ಅಂತ ಮತ್ತೆ ಯಸ್ಯ ಪ್ರಾಗಾಯತೆ ಶೃಂಗೆ ಭೂ ಮುಖಾಭಿಮುಖೇ ಸದ ಎದುರಿಗೆ ಕೊಂಬು ಬರಬೇಕು ಹಿಂದಕ್ಕೆ ಹೋಗುದಲ್ಲ ಅಗಲವಾಗಿ ವಿಶಾಲವಾಗಿರಬೇಕು ಮತ್ತೆ ಒಳಕ್ಕೆ ಮೋರೆ ಹುಬ್ಬು ಅದರ ಹುಬ್ಬು ಮೋರೆಗೆ ಬಂದ ಹಾಗೆ ಬಗ್ಗಿರಬೇಕು ಯಾವುದೋ ರೀತಿಯಿಂದ ನಾವು ಕೋಣದ ಅಥವಾ ಆಡಿನ ಎಲ್ಲ ಕೊಂಬು ನೋಡ್ತೇವಲ್ಲ ಆಗಿಲ್ಲ ಹಾಗಿರಬಾರ್ದಂತ ಎತ್ತರವಾಗಿ
ಒಳಮುಖ ಬಗ್ಗಿದಂತೆ ಭ್ರೂವಿಗೆ ಹುಬ್ಬಿಗೆ ಬರುವ ಹಾಗೆ ಹುಬ್ಬಿನಂತೆ ಹುಬ್ಬಿ ಕಾಣುವಂತೆ ಬರುವ ಹಾಗೆ ಅದರ ಕೊಂಬು ಅಗಲವಾಗಿ ಎದುರಿಗೆ ಬರುವ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಇವೆಲ್ಲ ಸರ್ವೇಶಾಮೇ ವರ್ಣಾನ ಸರ್ವ ಸರ್ವಥಾ ಸರ್ವಾರ್ಥ ಸಾಧಕ ಅಂತ ಇದೆಲ್ಲ ಎಲ್ಲರಿಗೂ ಹೇಳಿಸಿದ ಲಕ್ಷಣ ಎಲ್ಲ ವರ್ಣದವರಿಗೆ. ಅಂದರೆ ಬಿಳಿ ದನವನ್ನು ಬ್ರಾಹ್ಮಣಾದಿಗಳು ದಾನ ಮಾಡಲಿಕ್ಕೆ ಇಟ್ಕೊಳ್ಳಿಕ್ಕೆ, ಕೆಂಪು ದನವನ್ನು ಮತ್ತೆ ಕೆಂಪು ಹೋರಿ ದನದಲ್ಲ ಹೋರಿಯ ಬಗ್ಗೆ ಹೇಳಿದ್ದು, ಅದು ಕ್ಷತ್ರಿಯರಿಗೆ ಹಳದಿದ್ದು ವೈಶ್ಯರಿಗೆ ಎಲ್ಲ ಹೇಳ್ತಾರೆ, ಹೇಳಿಕೊಂಡು ತಿಳಿಸ್ತಾರೆ. ಹಾಗಾಗಿ ಇಂಥ ರೀತಿಯ ಕೊಂಬುಳ್ಳ ಈ ರೀತಿಯಾದದ್ದು ಎಲ್ಲಾ ಜನರಿಗೂ ಎಲ್ಲಾ ಜಾತಿಯವರಿಗೆ ಎಲ್ಲರಿಗೂ ಹೇಳಿಸಿದ್ದು ಅಂತ ಹೇಳಿ ಎಂತಹ ಬಗೆಯ ವೃಷವನ್ನು ಕೊಡ್ಲಿಕ್ಕೆ ಉಂಟು. ಮತ್ತೆ ಈ ಬಿಳಿ ಕಪ್ಪುಗಳನ್ನು ನೋಡುವಾಗ ಬಿಳಿ ಪಾದ ಇರ್ತದೆ ಕೆಲವಕ್ಕೆ ಗೊರಸಿನಲ್ಲಿ ಮಾತ್ರ ಅದು ಒಳ್ಳೇದೇ ಅಂತಾರೆ. ಮತ್ತೆ ಬಿಳಿ ತಲೆ ಮಾತ್ರ ಇರ್ತದೆ ಬಣ್ಣದಲ್ಲಿ, ಅದನ್ನು ನಂದಿ ಮುಖ ಅಂತ ಕರೀತಾರಂತೆ, ಭಾರಿ ಚಂದ ಅದು. ಮತ್ತೆ ನೋಡುವಾಗ ಹುಲಿಯಾಗೆ ಸಿಂಹದಾಗೆ ಎಲ್ಲ ಬರಬಾರ್ದಂತೆ, ಅಂಥದ್ದೆಲ್ಲ ಇದ್ರೆ ಅದು ಕಠೋರವಾಗಿದೆ ಕ್ರೂರವಾಗಿದೆ ಅಂತ ಅವಲಕ್ಷಣವಾಗಿದೆ ಅಂತಾರೆ. ಹಾಗಾಗಿ ಲಕ್ಷಣವಾದಂತಹ ಹುರಿಯನ್ನೇ ನೋಡಿ ಕೊಡ್ಲಿಕ್ಕೆ ಉಂಟು ಅಂತ ಧರ್ಮದ ನೆಲೆಯಲ್ಲಿ ಬಹಳ ಇಷ್ಟವಾಗಿ ಹೀಗೆ ಬಹಳ ಚಂದವಾದಂತಹ ನೋಡಿ ಎತ್ತುವಿನ ದಾನ ಹೇಳಲಿಕ್ಕೆ ಹೋದ್ರೆ ಇದನ್ನು ಕೃಷ್ಣವ್ರತ ಅಂತ ತಿಳಿಸ್ತಾ ಇದನ್ನು ಬಹಳ ಚೆನ್ನಾಗಿ ಹೇಳುತ್ತಾರೆ. ಹೀಗೊಂದು ಸುಲಭವಾದ ಒಂದು ಸಣ್ಣ ಮಟ್ಟಿನ ಒಂದು ವ್ರತವನ್ನು ತಿಳಿಸಿದ್ದೇನೆ. ಈಗ ವ್ರತಗಳಲ್ಲಿ ಇದು ಸ್ವಲ್ಪ ಕಠಿಣ ವ್ರತ ಅಂತ ಹೇಳಿದೆ ಅಲ್ವಾ, ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ಒಂದೇ ಹೊತ್ತು ತಿನ್ನುವ ಕಂಡಾಬಟ್ಟೆ ಗಂಟೆ ಉಪವಾಸದ್ದು. ಇವತ್ತು ರಾತ್ರಿ 8 ಗಂಟೆಗೆ ಊಟ ಮಾಡಿ 8 ಗಂಟೆಗೆ ಊಟ ಮಾಡಿದರೆ ರಾತ್ರಿವರೆಗೆ 4 ಗಂಟೆ ಆಯ್ತಲ್ಲ 12 ಗಂಟೆ, ಮರುದಿನ 24 ಗಂಟೆ ಊಟ ಇಲ್ಲಲ್ಲ ಅವನಿಗೆ, ಅಲ್ಲಿ 28 ಗಂಟೆ ಆಯ್ತು ಒಟ್ಟಿಗೆ. ಮುಂದಿನ ದಿನದಲ್ಲಿ ಹಗಲಿಡೀ 12 ಗಂಟೆ ಇಲ್ಲ ಊಟ, ಅಲ್ಲಿಗೆ 40 ಗಂಟೆ ಊಟ ಇಲ್ಲ, ಮತ್ತೆ ಅವತ್ತು ರಾತ್ರಿ 8 ಗಂಟೆ ಊಟ ಮಾಡಲಿಕ್ಕೆ 48 ಗಂಟೆ ಉಪವಾಸ. ಒಂದೊಂದ್ಸರ್ತಿ ಊಟ ಮಾಡಿ ಅವನಿಗೆ ಎಷ್ಟು ಗಂಟೆ ಬಿಟ್ಟೋಯ್ತು ಕೇಳಿದ್ರೆ 48 ರಿಂದ 50 ಗಂಟೆವರೆಗೆ ಬ್ರೇಕ್. ಇದನ್ನು ಗುರುತಿಸಿದ್ರು. ಈಗ ಹಾಗಾಗಿ ದೇವರ ಹತ್ರ ಎಷ್ಟು ಜೋರು ಇರ್ತದೆ ವ್ರತ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ಲ ಅದನ್ನು ಹೇಳಿಕೊಡ್ತಾರೆ. ಹಾಗೆ ಹೇಳಲಿಕ್ಕೆ ಉಂಟು ಕೇಳಲಿಕ್ಕೆ ಉಂಟು ಅಂತ. ಇದಂ ವ್ರತಮ್ಮಯ ದೇವ ಗೃಹೀತಂ ಪುರತಸ್ತವ. ದೇವರ ಹತ್ರ ಹೋಗಿ ವ್ರತ ಮಾಡೋ ಮುಂಚೆ ಕೇಳಿಕೊಳ್ಬೇಕು, ದೇವರೇ ನಾನು ಈ ವ್ರತವನ್ನು ಮಾಡ್ತಾ ಇದ್ದೇನೆ ಏನಂತ ಹೇಳಿಕೊಳ್ಬೇಕು, ನೀಲ ವ್ರತಮ್ ಅಂತ ಹೇಳ್ಬೇಕು. ನೀಲ ವ್ರತಮ್ಮಯ ದೇವ ಗೃಹೀತಂ ಪುರತಸ್ತವ, ನಿನ್ನ ಹತ್ತಿರದಲ್ಲಿ ನಾನು ನೀಲವ್ರತವನ್ನು ಕಳೆದ ಬಾರಿ ಒಂದೆರಡು ವ್ರತವನ್ನು ಹೇಳಿಕೊಳ್ಳುವಾಗ ನಾನು ನಿಮಗೆ ಹಿಂದಿನ ದಿನ ಏನು ಕೇಳಲಿಕ್ಕುಂಟು ಅಂತ ಹೇಳಿದ್ದೆ. ಆದ್ರಿಂದ ವ್ರತ ಮಾಡುವ ದಿವಸ ದೇವರ ಹತ್ರ ಹೋಗಿ ಕೇಳಲಿಕ್ಕೆ ನಿರ್ವಿಘ್ನಂ ಸಿದ್ಧಿ ಮಾಪ್ನೋತು ಪ್ರಸನ್ನೇ ತ್ವಯಿ ಕೇಶವ, ನನಗೆ ನೀನು ಆ ವ್ರತವನ್ನು ಪೂರ್ತಿ ಮಾಡಿಕೊಡಬೇಕು ನಿರ್ವಿಘ್ನವಾಗಿ, ಏನು ತೊಂದರೆ ಆಗಬಾರದು. ಯಾಕೆ ಅಂದರೆ ನೀನು ಕೇಶವ, ಬ್ರಹ್ಮರುದ್ರರನ್ನು ನಿಯಮಿಸುವವ ನೀನು, ನನಗೆ ವಿಜ್ಞಾನಮಯ ಕೋಶ ಬ್ರಹ್ಮಮಯ ಕೋಶ ಜ್ಞಾನ ಒಳ್ಳೇದು ಬರಬೇಕು ವ್ರತ ಮಾಡುವಾಗ, ಬುದ್ಧಿ ನೆಟ್ಟಗಿರಬೇಕು, ಮತ್ತೆ ದೇಹ ಅದು ಅಲುಗಾಡಬಾರದು, ಶಾರೀರಿಕವಾಗಿ ನಾನು ಸೋಲ್ಬಾರದು. ಹಾಗೆ ರುದ್ರಾಭಿಮಾನ್ಯವಾದ ಈ ದೇಹದ ಮೇಲೆ ಒಳ್ಳೆ ಕಸುಬು ಇರಬೇಕು. ಅದಕ್ಕೆ ನೀನು ಈಶನನ್ನು ನಿಯಮಿಸುವುದರಿಂದ ನನ್ನೊಳಗಿನ ಈಶ ನಿಯಮನಕ್ಕೊಳಗಾಗಿ ನನಗೆ ಸುದೃಢವಾದ ಕಾಯವನ್ನು ಕೊಡುವಂತೆ ಆಗಬೇಕು. ಮತ್ತೆ ಒಳ್ಳೆ ರೀತಿಯಿಂದ ಕೆಟ್ಟದ್ದು ಮಾಡದಂತೆ ಚೆನ್ನಾಗಿ, ಅಂದರೆ ಅದರ ಮೇಲೆ ನನಗೆ ಒಂದು ರೀತಿಯ ಕಾನ್ಫಿಡೆನ್ಸ್ ಪೂರ್ತಿ ವಿಶ್ವಾಸ ಭರವಸೆ ಬರುವಂತೆ ನನ್ನ ಮನಸ್ಸು ಬುದ್ಧಿಗಳನ್ನೆಲ್ಲ ಪ್ರೇರಿಸುವಂತೆ ಬ್ರಹ್ಮದೇವನನ್ನು ಸೃಷ್ಟಿ ಮಾಡಿ ತಂದಿಡುವ ನೀನು ನನ್ನೊಳಗೆ ಆ ಬ್ರಹ್ಮನನ್ನು ಚೆನ್ನಾಗಿ. ಹೀಗೆ ಎರಡು ರೀತಿಯಿಂದ ದೇಹವನ್ನು ಮನಸ್ಸನ್ನು ಚೆನ್ನಾಗಿ ದುಡಿಸಿಕೊಳ್ಳುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ವ್ರತ ಮಾಡ್ತೇನೆ ದೇವರೇ ನೋಡಿ ಎಷ್ಟು ಕಷ್ಟ ಉಂಟು. ಎಲ್ಲ ವ್ರತಕ್ಕೆ ನಾನು ಹೇಳಿದ್ದು ನೀವು ಆವತ್ತಿನ ದೀಪ ವ್ರತದಿಂದ ಹಿಡಿದ ಇನ್ನು ಕೊನೆಗೊಳಿಸುವ ವ್ರತದವರೆಗೂ ಸಹ ಎಲ್ಲ ವ್ರತಗಳು ಇದಂ ವ್ರತಮ್ಮಯ ದೇವ ನಿನ್ನ ಎದುರು ಇದನ್ನು ನಾನು ಗೃಹೀತಂ ಪುರತಸ್ತವ ಪಡಿತಾ ಇದ್ದೇನೆ, ನಿರ್ವಿಘ್ನಂ ಸಿದ್ಧಿ ಮಾಪ್ನೋತು, ನನಗೇನು ತೊಂದರೆ ಬಾರದೆ ಏನು ಹೆಚ್ಚು ಕಡಿಮೆ ಇಲ್ಲದೆ ಇದು ಪೂರ್ತಿ ಆಗಬೇಕು. ಪ್ರಸನ್ನೇ ತ್ವಯಿ ಕೇಶವ, ನೀನು ಖುಷಿಯಾದರೆ ನನಗೆ ಖಂಡಿತವಾಗಿ ಆಗುತ್ತೆ ಅಂತ. ಒಂದೊಮ್ಮೆ ಅಷ್ಟೇ ನಿನಗೆ ಆಗುತ್ತೆ ಆಗಬೇಕು ಅಂತ, ಇಂಥ ವಿಷಮ ಪರಿಸ್ಥಿತಿಯಲ್ಲೇ ವರ್ಷ ಎಲ್ಲ ಕಳೆದಾಗಲೇ ಅದು ಇಂಥದ್ದು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಬರ್ತಾ ಇಲ್ಲ ನಿಮ್ದು ವ್ರತ ನೋಡ್ಲಿಕ್ಕೆ ಹೋದ್ರೆ ಇದನ್ನು ಮಾಡ್ಲಿಕ್ಕಾಗದೆ ಅದಕ್ಕೆ ಹೇಳ್ತಾನೆ, ಅದನ್ನು ಕೇಳಿಕೊಂಡು ದೇವರ ಹತ್ರ ಗ್ರೀತೆಸ್ಮಿನ್ ವ್ರತೇ ದೇವ ಯದ್ಯಪೂರ್ಣೇ ಮ್ರಿಯಾಮ್ಯಹಂ, ನಾನೀಗ ವ್ರತವನ್ನು ಸ್ವೀಕರಿಸಿದ್ದೇನೆ, ಒಂದೊಮ್ಮೆ ನಾನು ಪೂರ ಮಾಡದೆ ಸತ್ರೆ
ವ್ರತ ಮಾಡುವನೆ ಅಂತ ಪ್ರಶ್ನೆ ಉಂಟು. ನಡುವೆ ನಾನು ಇಲ್ಲಿ ಅದು ಸತ್ತರೆ ಏನರ್ಥ? ಅದಕ್ಕೆ ಕೇಳ್ತಾನೆ ಈಗಲೇ, ತನಮೇ ಭವತ್ತು ಸಂಪೂರ್ಣಂ ತತ್ರ ಸಾಧ ಜನಾರ್ದನ ಅಂದಾನೆ. ಅದು ನನ್ನ ವ್ರತ ಪೂರ ಆಯ್ತು ಅಂತ ನೀನು ಕಣಿಸಿದ್ದೆ ಅನ್ನಮಾಟ. ಇದೇ ನಾನು ಅವತ್ತು ಹೇಳಿದ ಪ್ರಾರಂಭ ಮಾತ್ರ ಮಿಚ್ಚಾಮ ವಿಷ್ಣು ಧರ್ಮೇ ನನಿಷ್ಪನ. ಇದು ದೇವರ ವ್ರತಕ್ಕೆ ಹೇಳಿದ ವ್ಯವಸ್ಥೆ. ದೇವರ ವ್ರತವನ್ನು ಮಾಡುವಾಗ ಒಂದು ನಮ್ಮ ತಪ್ಪಾದ್ರೂ, ಅರ್ಧದಲ್ಲಿ ನಿಂತರು, ಕಮ್ಮಿ ಆದ್ರೂ, ಶುರುವಾದ್ದು ಮಾತ್ರ ಮತ್ತು ಸತ್ತೋದ್ರು ಏನು ಬೇಜಾರಿಲ್ಲ ಅಂತ. ನಿನ್ನ ಅನುಗ್ರಹದಿಂದ ಅದು ನನಗೆ ತನಮೇ ಭವತ್ತು ಸಂಪೂರ್ಣಂ ಅದು ಪೂರ ವ್ರತ ಆಯಿತು ಅಂತ ಹೇಳಿಬಿಡು, ಮಾಡಿಕೊ ಅಂತ ಹೇಳಿ. ಯಾಕೆ ಅಂದರೆ ನೀನು ಜನಾರ್ದನ, ನನ್ನ ಹುಟ್ಟಿದವನನ್ನು ತೆಗೆಯುವುದು, ಹುಟ್ಟನ್ನು ನಿಲ್ಲಿಸುವುದು ಎಲ್ಲ ನಿನ್ನ ಕೈಯಲ್ಲೇ ಇರು. ಅದನ್ನು ನಾಶ ಮಾಡುವ ವ್ಯಕ್ತಿ, ಇರುವ ವ್ಯಕ್ತಿ, ಇರಿಸುವ ವ್ಯಕ್ತಿ ಎಲ್ಲ ನೀನೇ. ಆದ್ದರಿಂದ ದೇವರೇ ವ್ರತವನ್ನು ಇಡಿ ಮಾಡುವಂತೆ ಮಾಡು. ಹೀಗೆ ಏವಂ ಅಭ್ಯರ್ಚ್ಯ ಗೃಹಣೀಯಾತ್ ವ್ರತ ಅರ್ಚನ ಜಪಾದಿಕಂ. ಹೀಗೆ ದೇವರನ್ನು ಮಾತಾಡಿಸಿ ಪೂಜೆ ಮಾಡಿ ವಿಶೇಷವಾಗಿ ವ್ರತವನ್ನು ಶುರು ಮಾಡಲಿಕ್ಕೆ. ನಮ್ಮ ವ್ರತ ಇರಲಿ, ಅಥವಾ ಕೆಲವರು ಜಪ ಮಾಡಲಿಕ್ಕೆ ಹೊರಡ್ತಾರೆ, ಕೆಲವರು ಒಂದಿಷ್ಟು ಜಪ ಆಗಬೇಕು ದಿನಕ್ಕೆ ಒಂದು 5,000 10,000 ಅಂತ ಹೇಳಿಕೊಂಡು, ಅಥವಾ ಅರ್ಚನೆ ಶುರು ಮಾಡ್ತಾರೆ ಕೆಲವರು ದಿನಕ್ಕೆ ಒಂದಿಷ್ಟು ಅರ್ಚನೆ ಮಾಡ್ತೇನೆ ಅಂತ. ಯಾವುದೇ ಹೊಸ ಕ್ರಿಯೆಯನ್ನು ನಡೆಸಿಕೊಡುವಾಗ ವ್ರತ, ಜಪ, ಅರ್ಚನೆ, ಪ್ರದಕ್ಷಿಣೆ, ನಮಸ್ಕಾರಾದಿಗಳನ್ನು ಯಾವುದನ್ನು ವ್ರತವನ್ನಾಗಿ ತುಂಬ ಮಟ್ಟಿನಲ್ಲಿ ಮಾಡಲಿಕ್ಕೆ ಹೋದಾಗ ದೇವರ ಹತ್ರ ಕೇಳಿ, ದೇವರನ್ನು ಹೆಚ್ಚು ಪೂಜೆಗೊಳಿಸಿ ಆವತ್ತು ವಿಶೇಷ ಪೂಜೆ ಮಾಡಿ ದೇವರ ಹತ್ರ ಕೇಳಬೇಕು ಅಂತ. ಕೇಳಿ ಎಲ್ಲ ಆಯಿತು. ಈಗ ನೀವು ಕಷ್ಟ ದುರತ ಹೇಳಿದ್ರಿ, ಒಂದಿನ ಬಿಟ್ಟು ಒಂದಿನ ಊಟ ಮಾಡುವ, ಒಂದಿನ ಬಿಟ್ಟು ಒಂದಿನ ಬದುಕುವ ವ್ರತ ಹೇಳ್ತಾ ಇದ್ದೀರಲ್ಲ, ಇದನ್ನೇಗೆ ನಡೆಸುವುದು ಅಂತ ಕೇಳುತ್ತಾರೆ. ನೋಡಿ, ಆಗುವುದೇ ಇಲ್ಲ ಅಂತಾದ್ರೆ ಏನಾಗ್ತದೆ ಕೇಳಿದ್ರೆ? ಇದೊಂದು ವಿಷಯ. ವ್ರತಸ್ಥಂ ಮೂರ್ಛಿತಂ ವಿಪ್ರಂ ಜಲಾನಿಚ ಅನುಪಾಯೇತ್. ಎಲ್ಲಿಯಾದರೂ ವ್ರತದಲ್ಲಿ ಕೂತವನಿಗೆ ಆಗದೆ ಹೋಗಿ ಮೂರ್ಛೆ ತಪ್ಪಿದರೆ ಅಂತವನಿಗೆ ನೀರುಗಳನ್ನು ಕುಡಿಸಿ. ಅದೇ ನೀರುಗಳನ್ನು ಜಲಾನಿ, ಅದು ಬಳನ್ ಅಂದ್ರೆ ಬಹುವಚನ. ಯಾಕೆ ಅಂದ್ರೆ ಇತರ ಇನ್ನು ಇನ್ನಿತ್ಯಾದಿಗಳು ಉಂಟು ಅಂತ ಅರ್ಥ. ಅವನಿಗೆ ನೀರು ಕುಡಿಸುವುದು ಅಡ್ಡಿ ಇಲ್ಲಪ್ಪ, ನೀರು ಕುಡಿಸಿಬಿಡಿ ಅಂದ್ರೆ ಏನಾಯ್ತು? ಸ್ವಲ್ಪ ತೊಂದರೆ ಆಗ್ತದೆ ಎನ್ನುವುದನ್ನು ಹೇಳಿಕೊಟ್ಟಾಗ ಆಯ್ತು. ವ್ರತದಲ್ಲಿ ಎಲ್ಲ ಕೆಲವೊಮ್ಮೆ ಬಹಳ ಗಟ್ಟಿಮುಟ್ಟಿನ ವ್ರತಗಳೆಲ್ಲ ಇರ್ತಾವೆ ಮಾಡಲಿಕ್ಕೆ, ತುಂಬಾ ಕಷ್ಟ ಇದೆ. ಈ ಬಾರಿ 33ರಲ್ಲಿ ಏನು ದೊಡ್ಡ ಕಷ್ಟದ ವ್ರತಗಳನ್ನು ಹೇಳುವುದಿಲ್ಲ, ಸುಲಭ ಸುಲಭದ್ದನ್ನೆಲ್ಲ ಸೂಚನೆ ಕೊಟ್ಟಿದ್ದೇನೆ. ಮಾಡ್ಲಿಕ್ಕೆ ಆಗುವಂಥದ್ದೇ ಮಾಡುವಂಥದ್ದೇ, ಒಟ್ಟೊಟ್ಟಿಗೆ 3-4 ತಗೊಂಡೋಗುವ ಹಾಗೆ ಹೇಳಿಕೊಟ್ಟಿದ್ದೇನೆ. ಮಾಡ್ಲಿಕ್ಕೆ ಆಗುತ್ತೆ ಅಂತ ಒಂದೇ ವರ್ಷದಲ್ಲಿ 4-6 ವ್ರತಗಳನ್ನು ಮುಂದುವರಿಸಬಹುದು ನಾವು ಕೆಲವೊಮ್ಮೆ ತಿಥಿಗಳನ್ನೆಲ್ಲ ನೋಡಿಕೊಂಡಾಗ. ಆದ್ರೆ ಇನ್ನು ಮುಂದಕ್ಕೆ ಮುಂದಕ್ಕೆ ಇನ್ನು 33 ಮಡಿಸಿದಾಗ ನಮ್ದು ವ್ರತಗಳು ಸ್ವಲ್ಪ ಪಿಚ್ಚು ಜಾಸ್ತಿ ಇರ್ತಾವೆ. ಸಣ್ಣ ವ್ರತಗಳಾದ್ರೂ ಜೋರು ಇರ್ತಾವೆ, ಉದ್ದನೆಯ ವ್ರತ ಅಲ್ಲ ಅದು ಬಹಳ ತೀಕ್ಷ್ಣವಾಗಿರ್ತಾವೆ. ಹಾಗಾಗಿ ಇದೆಲ್ಲದಕ್ಕೂ ನಾನು ಹೇಳಿದ್ದಲ್ಲ, ಒಮ್ಮೆ ಹೇಳಿದ ಗೆರೆಗಳು ಎಲ್ಲ ವ್ರತಗಳಿಗೂ, ಇನ್ನು ಮುಂದೆ ಹೇಳಬೇಕು ಅಂತ ಅನಿಸಿಕೊಂಡಿರುವ ಇದರ ಎರಡು ಪಾಲು ವ್ರತಗಳಿಗೆ. ಈ ಬಾರಿ 33 ಆದ್ರೆ ಇನ್ನು ಇದರ ಎರಡು ಪಾಲಿನಷ್ಟು, ದುಪ್ಪಟ್ಟಿನಷ್ಟು ನಾನು ವ್ರತಗಳನ್ನು ಮಡಿಸಬೇಕು. ಮತ್ತೆ ಒಟ್ಟೊಂದು 100 ವ್ರತಗಳನ್ನು ನೋಡುವ ಅಂತ, ಜನರಿಗೆ ತೋರಿಸಿಕೊಡುವ ಅಂತ ನಮ್ಮ ಪುರಾಣಗಳಲ್ಲಿ ಇರುವಂತದ್ದನ್ನು. ಹಾಗಾಗಿ ಆ ಎಲ್ಲ ವ್ರತಗಳಿಗೂ ಹೇಳಿಸಿದ ಗೆರೆಗಳಿದು. ವ್ರತಾರಂಭದಲ್ಲಿ ಮಾಡುವ ದೀಕ್ಷೆ ಅದೆಲ್ಲ ವಿಧಾನ ಇನ್ನೊಮ್ಮೆ ಹೇಳುತ್ತೇನೆ ಅಂತ. ಇಲ್ಲಿ ಸಂಕಲ್ಪ ಮಾತನ್ನು ಕೊಟ್ಟೆ ಅಂತ, ಇದು ಮಂತ್ರ ಹೀಗೆ ಅಂತ. ಒಂದೊಮ್ಮೆ ವ್ರತದ ಮಧ್ಯದಲ್ಲಿ ನಮಗೆ ಆಗುವುದಿಲ್ಲ, ಸಂಕಟ ಆದ್ರೆ, ಸಂಕಟ ಆಗಿ ನಮಗೆ ಕಣ್ಕತ್ತಲೆ ಎಲ್ಲ ಬಂದ್ರೆ, ಗಿಡ್ಡಿನೆಸ್ ಬಂದ್ರೆ, ಬೀಳ್ಲಿಕ್ಕೆ ಶುರು ಆದ್ರೆ, ನೀರು ಕುಡಿಸಿರಯ್ಯ, ನೀರು ಮೋರೆಗೆ ಹಾಕುವುದು, ನೀರು ಕುಡಿಸುವುದು ಅಂತಾರೆ. ನೀರು ಕುಡಿಸಬಹುದು ಅಂತಾರೆ. ನೀರು ಮಾತ್ರ ಅಲ್ಲಿ ಇನ್ನು ಬೇಕೆ, ಇನ್ನು ಉಳಿದದ್ದು ಹೇಳಿಬಿಟ್ರೆ ಅವರು ಏನೆಲ್ಲ ಕೇಳಿದ್ರೆ, ದುಗ್ಧಾದಿ ಪ್ರಾಶನಂ ಕುರಿಯಾತ್ ವ್ರತಸ್ಥ ಮೂರ್ಛಿತೋ ಅಂತರ. ನಡುವೆ ಎಲ್ಲಿಯಾದರೂ ನೀವು ಮೂರ್ಛೆ ಬಂದ್ರೆ ಅವನು ಇದ್ದಿದ್ದು ಒಂದೇ ಅಲ್ಲ, ಎಲ್ಲಿ ಎಳೆದ ಕೇಳಿದ್ದೇನು, ಹಾಲೆಲ್ಲ ಕುಡಿಸಬಹುದು ಅವನಿಗೆ. ಹಾಲೆಲ್ಲ ಇಲ್ಲಿ ಸಾಗಿ ದುಗ್ಧಾದಿ ಉಂಟು, ಅಲ್ಲಿ ನೀರೆಲ್ಲ ಹೇಳಿದ್ರು, ಇಲ್ಲಿ ಹಾಲೆಲ್ಲ ಕುಡಿಸಿರಿ. ಹಾಲೆಲ್ಲ ಕುಡಿಸಿರಿ, ಮೊಸರು ಕುಡಿಸಿರಿ ಅಂತ ಅರ್ಥ. ಮತ್ತೆ ಅಂದದು ಹಾಲು, ಮೊಸರು, ತುಪ್ಪ, ಪಂಚಾಮೃತ ಎಲ್ಲ ಅಂದ್ರೆ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ದ್ರವ ರೂಪದಲ್ಲಿ ಅವನನ್ನು ಕುಡಿಸಿದ್ರೆ ತಪ್ಪಿಲ್ಲ ಅಂತ. ಅಂದ್ರೆ ಮಧ್ಯದಲ್ಲಿ ಏನಾಯ್ತು, ಈಗ ಈ 1.5 ದಿನದ ವ್ರತವನ್ನು 2 ದಿನದ ವ್ರತವನ್ನು ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಆಯ್ತು. ಹಾಗೆ ಮೆಲ್ಲ ನೀರು ಕುಡಿಬಹುದಾಯ್ತಲ್ಲ, ಮತ್ತೆ ನೀರಿನ ಜೊತೆಯಲ್ಲಿ ಸಿಹಿ ಹಾಳು ಕುಡಿತಾರೆ ಮೆಲ್ಲಕ್ಕೆ, ಸ್ವಲ್ಪ ಒಳ್ಳೆ ಪ್ರೋಟೀನ್ ಸಿಗ್ತದೆ. ಮತ್ತೆ ಹಾಗೆ ಕಾಫಿ ಟೀ ಎಲ್ಲ ಕೇಳಬೇಡಿ, ನಾನು ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ಅದು ವ್ರತಕ್ಕೆ ಭಂಗ ಆಗ್ತದೆ. ನೀವೆಲ್ಲ ಕೈ ಮೇಲೆ ಕೆಳಗೆ ಎಲ್ಲ ಮಾಡಿಕೊಂಡು ತೋರಿಸಿಕೊಡುವುದು ಬೇಡ, ಅದನ್ನು ಕುಡಿಬಹುದೇನು ಅಂತ ಅದೆಲ್ಲ ಸಂಬಂಧ ಇಲ್ಲ. ವ್ರತಕ್ಕೆ ಭಂಗ ಆಗುವ ಯಾವುದೇ, ಇಲ್ಲಿ ಉಪವಾಸ ಹೇಳಿಕೊಡ್ತಾ ಇದ್ದೆ ನಾವು, ನೀವು ಕುಡಿಬಹುದ ಕೇಳಿದ್ರೆ ನನ್ನ ವಾಸ್ತವವಾಗಿ ಕುಡಿಯುವುದಿಲ್ಲ. ಅವ್ರು ಹೇಳಿದ್ದು ನೀರು ಕೊಡಿ, ಅದು ಶುದ್ಧ ನ್ಯಾಚುರಲ್. ಹಾಲು ಅದು ನ್ಯಾಚುರಲ್ ಹೇಳೇ ಕೊಟ್ಟದ್ದು ದನದ್ದು ಹಾಲು, ಅದು ಒಂದು ದೃಷ್ಟಿಯಿಂದ ಪಂಚಗವ್ಯದ ಹಾಗೆ ಅಂತ.
ಆದ್ರಿಂದ ಪಂಚಗವ್ಯಕ್ಕೆ ಸಂಬಂಧಪಟ್ಟಂತೆ ಹಾಲು ತುಪ್ಪ ಮೊಸರಿಗೆ ಅಡ್ಡಿ ಇಲ್ಲ ಅನ್ನೋ ಹಾಗೆ ಹೇಳಿಕೊಳ್ಳುತ್ತಾರೆ. ಅದನ್ನು ಹೇಳಿದ್ರು ದುಗ್ಧಾಗ್ದೈಹಿ ನ ವ್ರತಂ ನಶ್ಯೇತ್, ಹಾಲು ಇದರಿಂದ ನಿಮಗೇನು ತೊಂದರೆ ಆಗುವುದಿಲ್ಲ, ಹಾಲು ನೀರು ಕೊಡದ್ರಿಂದ ವ್ರತ ಭಂಗ ಆಗುವುದಿಲ್ಲ. ಭುಕ್ತಿ ಮುಕ್ತಿ ಮಮಾಪುನಿಯಾತ್, ಅವನಿಗೆ ಇಲ್ಲಿಯೂ ಲೋಕದಲ್ಲಿಯೂ ಅನುಕೂಲ ಉಂಟು, ಮುಂದಿನ ಲೋಕದಲ್ಲಿ ಅನುಕೂಲ ಆಗುತ್ತೆ. ಅಂದ್ರೆ ಹಾಲು ಕುಡಿಬಹುದು ಅಂತ ಎನ್ನುವುದನ್ನು ಅವ್ರು ಕೊಟ್ರು. ಹಾಲು ಮೊಸರು, ಹಾಲು ಮೊಸರು ಒಟ್ಟು ಮಾಡಿ ಕುಡಿಯುವ ವ್ಯವಸ್ಥೆ, ಜೇನುತುಪ್ಪ ಹಾಕಿ ಕುಡಿಯುವುದು, ಇವನ್ನೆಲ್ಲ ಮಾಡಿಕೊಂಡ ರೀತಿಯಲ್ಲಿ ಕುಡಿಲಿಕ್ಕೆ ಆಗುತ್ತೆ ಅಂತ ತಿಳಿಸಿಕೊಟ್ರು. ಇನ್ನೊಂದು ವಿಷಯ ಕೊಡ್ತಾರೆ, ಇದು ಬಹಳ ಮುಖ್ಯವಾದ ವಿಷಯ, ಎಲ್ಲದಕ್ಕೂ ಮುಖ್ಯವಾದ ವಿಷಯ. ವ್ರತ ಮಾಡ್ತಾ ಇರ್ತಾನೆ, ಮಾಡಿದಾಗ ಅವನಿಗೆ ಕೂಡುವುದಿಲ್ಲ, ಕೂಡಿದಾಗ ಅವನಿಗೆ ಬೇಕಾದ ಹಾಲನ್ನು ಮದ್ದಿಗೋಸ್ಕರ ಮದ್ದು ಕೊಡಬಹುದು ಹೇಳ್ತಾರೆ. ಮತ್ತೆ ವ್ರತದಲ್ಲಿ ಮದ್ದು ವಿರೋಧಕ್ಕೆ ಬರುವುದಿಲ್ಲ ಅಂತ ಮದ್ದನ್ನು ಕೊಡಿಸ್ಲಿಕ್ಕೆ ಆಗತ್ತೆ ಅಂತ ಹೇಳಿಕೊಂಡು, ಮತ್ತೆ ಅವನಿಗೆ ಶಾರೀರಿಕವಾಗಿ ವ್ರತದಲ್ಲಿ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ ಅಸಾಮರ್ಥ್ಯ ಬಂದ್ರೆ ಅದಕ್ಕೆ ಹೇಳ್ತಾರೆ ಅಸಾಮರ್ಥ್ಯೇ ಶರೀರಸ್ಯ ಪುತ್ರಾದೀನ್ ಕಾರ್ಯ ವ್ರತಂ. ಕೊನೆಯ ಹಂತದಿದು, ಮಾಡ್ಲಿಕ್ಕೆ ಬರುವುದಿಲ್ಲ, ಆಗ್ಲೇ ಹೋಗಿ ಶುರು ಮಾಡಿದ್ದಾನೆ ಅಂದರೆ ನಾಲ್ಕು ದಿನ ಮಾಡಿದ, ಎಂಟು ದಿನ ಮಾಡಿದ, ತಿಂಗಳಲ್ಲಿ ನೀರು ಹಾಲು ಕುಡಿಸಿಯೂ ಮಾಡಿ ಆಯ್ತು, ಇನ್ನೇನು ಆಗುವುದಿಲ್ಲ ಅಂದಾಗ, ಒಂದು ದಿನದ ಒಂದು ಊಟದಲ್ಲಿ ಅವನ ಬದುಕುವುದು ಕಷ್ಟ ಅಂದಾಗ, ಆವತ್ತೇ ಹಾಲು ಕುಡಿಬೇಕೆಲ್ಲ ಕಂಡ್ರೆ ಮರುದಿನದಲ್ಲ ವಿಷಯ. ಇದು ಈ ವ್ರತಕ್ಕೆ ಅಂತಲ್ಲ, ಎಲ್ಲ ವ್ರತಕ್ಕೆ, ಒಂದು ದಿನದ ನಗ್ತ ಭೋಜನಕ್ಕೂ ಇಟ್ಟುಕೊಳ್ಳಿ. ತಿಂಗಳು ಕಟ್ಟಲಿಕ್ಕೆ ಆಲಿ ರಾತ್ರಿ ಮಾತ್ರ ಊಟ ಮಾಡುವುದು ಅಂದ್ರೂ ಒಂದು ಕಷ್ಟವೇ ಹಗಲಿಗೆ. ಹಾಗಾಗಿ ಇವರು ಹೇಳ್ತಾರೆ, ಇಂಥ ಅಸಾಮರ್ಥ್ಯ ಬಂದಾಗ, ದೇಹಕ್ಕೆ ಅಸಾಮರ್ಥ್ಯ ಬಂದರೆ, ದೇಹ ಕುಂಠಿತವಾಗಿ ಬಿಟ್ರೆ ಬದುಕುವುದೇ ಪರಮಧರ್ಮ. ಆದ್ರಿಂದ ಹಾಗೇನ್ ಮಾಡ್ಲಿಕ್ಕೆ ಅಂದ್ರೆ ಇವ ವ್ರತವನ್ನು ನಿಲ್ಲಿಸ್ಲಿಕ್ಕೆ, ಮತ್ತೆ ಪುತ್ರಾದೀನ್ ಕಾರ್ಯ ವ್ರತಂ, ಮಕ್ಕಳಲ್ಲಿ ಮಾಡಿಸ್ಲಿಕ್ಕೆ, ನೀವು ಮಾಡಿ ಅಂತ ಹೇಳಿ. ಇವನ ವ್ರತವನ್ನು ಮತ್ತೊಬ್ಬರು ಮಾಡಬಹುದು, ಇವನು ಮಾಡಿದ ಹಾಗೆ ಸಂಕಲ್ಪ ಇವನತ್ತು ಕೃಷ್ಣಾರ್ಪಣೆಗೆ ದಾನ ಎಲ್ಲ ಇವನೇ ಕೊಡ್ಲಿಕ್ಕೆ. ಮಕ್ಕಳು ವ್ರತವನ್ನು ಮಾಡಲು ಅಡ್ಡಿ ಇಲ್ಲ. ಅಲ್ಲಿಯೂ ಮಕ್ಕಳುಗಳನ್ನುಂಟು, ಮತ್ತೆ ಪುತ್ರಾದೀನ್ ಆದಿ ಪದ ಉಂಟು. ಮತ್ತೆ ಅಂದ್ರೆ ಪ್ರಧಾನವಾಗಿ ಪುತ್ರಾದಿ ಅಂದ್ರೆ ಮಗನಿಗೆ ಆದಿ ಆದವಳು ಹೆಂಡತಿ, ಅದನ್ನ ಇವನ ವಿಷಯದಲ್ಲಿ ಹೆಂಡತಿ ಮಾಡಬಹುದು. ಹೆಂಡತಿ ವ್ರತ ಮಾಡ್ತಾ ಇದ್ರೆ ಅವಳ ವಿಷಯದಲ್ಲಿ ಗಂಡನು ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲ ಮಕ್ಕಳೇ ಪ್ರಧಾನವಾಗಿ ಮೊದಲ ಮಗ ಮಾಡ್ಲಿಕ್ಕೆ ಬರ್ತದೆ, ಮಗ ಇಲ್ಲಾದ್ರೆ ಮಗಳು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಸುಮಾರು ಜನ ಇದ್ದಾರಾದ್ರೆ ಸುಮಾರು ಜನ ಪಾಲು ಮಾಡಿಯೂ ಮಾಡಬಹುದು. ಅಂದ್ರೆ ನಾಲ್ಕು ತಿಂಗಳು ಒಬ್ಬ ಮಾಡುವುದು, ಮತ್ತೆ ಮುಂದುವರಿದ ನಾಲ್ಕು ತಿಂಗಳು ಇನ್ನೊಬ್ಬ ಮಾಡುದು, ಮಗದೊಂದು ನಾಲ್ಕು ತಿಂಗಳು ಮತ್ತೆ ಏನ್ ಮಾಡುವಂತೆ ಸಂಕಲ್ಪ ಮಾಡಿದ್ದೀರಲ್ಲ ಹನ್ನೆರಡು ತಿಂಗಳು ಮಾಡ್ಲಿಕ್ಕೆ. ಹಾಗಾಗಿ ತಿಂಗಳು ಬಿಟ್ಟು ತಿಂಗಳು ಒಬ್ಬೊಬ್ಬ ಮಾಡ್ಲಿಕ್ಕೆ ಅದು ಪರವಾಗಿಲ್ಲ, ಒಬ್ಬ ಒಂದು ತಿಂಗಳು ಮಾಡಿದ, ಇನ್ನೊಬ್ಬ ಹತ್ತು ತಿಂಗಳು ಮಾಡಿದ, ಮಗದೊಬ್ಬ ಮತ್ತೊಮ್ಮೆ, ಇನ್ನೊಮ್ಮೆ ಸೂರ್ಯನ ಮತ್ತೆ ಮಾಡಿದ. ಆಯ್ತು, ಯಾರಿಗೆ ಸಾಮರ್ಥ್ಯ ಉಂಟು ನೋಡಿ, ನೀವು ಮಾಡುವ ದಿನ ಮಾಡಿ, ಆಗದೇ ಇದ್ದ ದಿನ ಮಕ್ಕಳು ಮಾಡ್ಲಿ. ಹಾಗೂ ಮಾಡ್ಲಿಕ್ಕೆ ಆಗುತ್ತೆ, ಪೂರ ಬಿಟ್ಟೇ ಕೊಡ್ಬೇಕಲ್ಲ, ಈಗ ನಾನು ಗಟ್ಟಿಯಾಗಿದ್ದೇನೆ ಒಂದು ವಾರದ ನಂತರ ಮತ್ತೆ ಶುರು ಮಾಡ್ತೇನೆ, ಮುಂದುವರಿಸಿ ಅವರು ನಿಲ್ಲಿಸಿ. ಹಾಗೆ ಮಕ್ಕಳು ಆದಿಶಬ್ದದಿಂದ ಮಕ್ಕಳು ಮಾತ್ರ ಅಲ್ಲ, ಸಂಬಂಧಿಗಳು, ಅಣ್ಣ ತಮ್ಮಂದಿರ ಮಕ್ಕಳು, ಅಕ್ಕ ತಂಗಿಯರ ಮಕ್ಕಳು, ಇವನಿಗೆ ಸಂಬಂಧಪಟ್ಟವರು, ಕೊನೆಗೆ ಸಂಬಂಧಪಡದ ಶಿಷ್ಯರು, ಶಿಷ್ಯರನ್ನು ಮಕ್ಕಳಿಂದಲೇ ಕರೆಯುವುದು ಕ್ರಮ. ಪುತ್ರದ ಸ್ಥಾನದಲ್ಲಿ ಮದುವೆ ಆಗದೇ ಮಕ್ಕಳಿಲ್ಲ, ಅವನು ವ್ರತ ಮಾಡ್ತಾ ಇದ್ದಾನೆ, ನೀವು ಮಕ್ಕಳಲ್ಲಿ ಮಾಡಿಸಿ ಅಂತ ಹೇಳ್ತೀರಿ. ಹೇಗೆಂದ್ರೆ ಅವರಿಗೆ ಶಿಷ್ಯರೇ ಮಕ್ಕಳು, ಅವರಿಗೆ ಶಿಷ್ಯರಿಂದ ಮಾಡಿಸ್ಲಿಕ್ಕೆ, ಸಂಬಂಧಿಗಳಿಂದ ಮಾಡಿಸ್ಲಿಕ್ಕೆ ಆಗ್ತದೆ, ಮಿತ್ರರಿಂದ ಮಾಡಿಸ್ಲಿಕ್ಕೆ ಆಗ್ತದೆ. ಮಿತ್ರ ಇದ್ದಾನೆ, ನಿನ್ಗಾಗುದಿಲ್ಲ ಅಂದ್ರೆ ನಾನು ಮಾಡ್ತೇನೆ ಅಂದ್ ಮಾಡಯ್ಯ, ಒಬ್ಬರ ಪರವಾಗಿ ಒಬ್ಬರು. ಹೀಗೆ ಯಾರು ಸಹ ಮುಂದುವರಿಸಬಹುದು ಅಂತ ಹೇಳುವ ಒಂದು ಬಹಳಷ್ಟು ವ್ರತದಲ್ಲಿನ ಸಡಿಲು, ಅದು ಅದ್ಭುತವಾಗಿದೆ. ಇದೆಲ್ಲ ವ್ಯಾಸರೇ ನಮಗೆ ಹೇಳುವಂತ ವ್ಯವಸ್ಥೆ. ವ್ರತಗಳಲ್ಲಿ ಮಾಡಿ, ಕಷ್ಟಪಟ್ಟಾದ್ರೂ ಮಾಡಿ, ಆಗದಿದ್ರೆ ಆಗುವುದಿಲ್ಲ ಅಂತ ಈಗಲೇ ಬಿಡಬೇಡಿ, ನೋಡಿ ಮಾಡಿ ಆಗ್ಲಿಲ್ಲ ಅಂತ. ಆಗ್ಲಿಲ್ಲ ಆದ್ರೂ ಒಂದು ಜಾಗ ಉಂಟು ಅಲ್ಲಿ ಮಾಡ್ಲಿಕ್ಕೆ, ಏನೋ ವ್ಯವಸ್ಥೆ ಮಾಡ್ಲಿಕ್ಕೆ ಇರ್ತದೆ, ಬೇರೆ ಯಾರಾದ್ರೂ ಮಾಡ್ಲಿಕ್ಕೆ ಬರ್ತದೆ, ನೋಡಿ ಯಾರಿಂದ ಅದು ಮಾಡಿಸಿ ಮುಂದೋಗಿ ಒಟ್ಟು ಮಾಡಿ, ಈ ವ್ರತವನ್ನು ಬದುಕಿಸಿ ಮಾಡ್ಲಿಕ್ಕೆ ನೋಡಿ. ನಿಮ್ಮಿಂದ ಆಗ್ಲಿಲ್ಲ, ಇನ್ನೊಬ್ಬರಿಂದ, ಒಬ್ಬರಿಂದ ಆಗ್ಲಿಲ್ಲ, ಹಲವು ಜನರಿಂದ, ಮಕ್ಕಳು, ಮಿತ್ರರು, ಅವರು ಇವರು ಹೇಳಿಕೊಂಡು ಎಲ್ಲರೂ ಅಂತ ಎಲ್ಲರಿಂದ ಸೇರಿ ಆದರೂ ಒಂದು ವ್ರತ ಆಗಲಿ ಸಮರ್ಪಕವಾಗಿ ಅಂತ ವ್ರತವನ್ನು ಬದುಕಿಸುವ ಒಂದು ವ್ಯವಸ್ಥೆ. ಹೀಗೆ ಅನೇಕ ವ್ರತಗಳನ್ನು ಅನೇಕರೆಲ್ಲ ಹಿಂದೆ ಮಾಡಿದ್ದಾರೆ ಎನ್ನುವ ನೆಲೆಯಲ್ಲಿ ಈ ವ್ರತಕ್ಕೊಂದು ವಿಶೇಷದ ಅಂಶ ಇದೆ. ಹೀಗೆ ಕಷ್ಟ ಆದರೂ ಅದಕ್ಕೆ ಬೇಕಾದಷ್ಟು ಅನುಕೂಲ ವಾಕ್ಯಗಳು, ಪ್ರಮಾಣಗಳು ಇರಲಿಕ್ಕೆ ಹೋಗಿ ನಮಗೆ, ಹಾಗಾದ್ರೆ ಮುಂದುವರಿತಾ ಹೋಗುವಾಗ ಆದಿಶಬ್ದದಿಂದ ನಾವು ಹಾಲು ಕುಡಿದ್ರೆ ಅಲ್ಲ, ಹಣ್ಣು ತಿಂದ್ರೆ ಆಯ್ತಪ್ಪ ಅಂತೆ. ಮತ್ತೆ ಇದು ಒಂದು ವರ್ಷ ಮಾಡು, ಒಂದು ವರ್ಷ ಬಿಡು, ಒಂದು ತಿಂಗಳಲ್ಲಿ ಮಾಡಿ ನೋಡಿಯಪ್ಪ ಹೇಳ್ಬೋದು. ಒಂದು ತಿಂಗಳು ಮಾಡುದಪ್ಪ, ದಿನ ಬಿಟ್ಟು ದಿನದ ಊಟದ ಕಥೆಯನ್ನು, ಒಂದು ತಿಂಗಳು ಮಾಡಿದ್ದಕ್ಕೆ ಒಂದಿಷ್ಟು ದಾನ ದಕ್ಷಿಣೆ ಮಾಡಿ ಕೃಷ್ಣಾರ್ಪಣೆ ಬಿಡುವುದು, ಆಗ್ತದಾದ್ರೆ ಮತ್ತೊಂದೆರಡು ತಿಂಗಳು ಹೆಚ್ಚು ಮಾಡುವುದು. ಮತ್ತೆ ಯಾವುದನ್ನು ಸಮಾನತೆ ಎನ್ನುವುದನ್ನು ಮಾಸಾಂತೆ ಮಾಡುವ, ವಿಪರ್ಯ ಮಾಡುವ,
ಸಣ್ಣ ಮಟ್ಟಿನಲ್ಲಿ ಮಾಡುವ, ದೀರ್ಘಕಾಲವನ್ನು ಸಣ್ಣಕ್ಕೆ ತರುವ, ಹಾಗಾಗಿ 12 ತಿಂಗಳು ಮಾಡುವುದನ್ನು ಒಂದೇ ತಿಂಗಳಲ್ಲಿ ನಿಲ್ಲಿಸುವುದು, 12 ದಿನಕ್ಕೆ ಮಾಡಲಿಕ್ಕೆ ಆಗ್ತದೆ, ಅದನ್ನು ನಡೆಸಿಕೊಟ್ಟಿದ್ದ. ಕೃಷ್ಣ ಎಲ್ಲ ವ್ರತ ಮಾಡುವಾಗ ವರ್ಷದ ವ್ರತವನ್ನು ದಿನದಲ್ಲಿ ಮುಗಿಸಿಬಿಟ್ಟಿದ್ದಾನ. ಆದ್ರಿಂದ 12 ವರ್ಷದ ಒಂದು ವರ್ಷದ 12 ತಿಂಗಳ ವ್ರತವನ್ನು 12 ದಿನದಲ್ಲಿ 12 ದಿನ ಮಾಡುವುದು ತಪ್ಪು ಕಾಣುವುದಿಲ್ಲ. ಹೀಗೆ ಅದು ಮಾಡಲಿಕ್ಕೆ ನೋಡಿ, ವ್ರತವನ್ನು ಮಾಡಿ ಉಳಿಸಿಕೊಳ್ಳಿ. ಒಂದು ದಿನದ ಮಟ್ಟಿಗಾದ್ರೂ ಒಮ್ಮೆ ಮಾಡಿ ನೋಡಿಯಪ್ಪ. ಅಷ್ಟು ದೊಡ್ಡ ಮಟ್ಟಿನ ದಾನ ಕೊಡಬೇಕು ಹೇಳಿದ್ರು, ಅವ್ರು ಹೇಳಿದ್ದಲ್ಲ, ಕೈಯಲ್ಲಿ ಇರತಕ್ಕ ಯೋಗ್ಯತೆಯ ಮೇಲೆ ನಿಂತಿದೆ. ಅವ್ರು ಹೇಳಿದ್ದನ್ನು ಹೇಳಿದ್ದಷ್ಟು ಕೊಡಬೇಕು ಹೇಳಲಿಲ್ಲ. ಕೊಡಬೇಕು, ಕೊಡುವ ಸಾಂಕೇತಿಕವಾಗಿ ಕೊಡುವ ಮನಸ್ಸು ಬರಲಿ, ದೇವರು ಕೊಡುವಷ್ಟು ಕೊಡ್ಲಿ. ಅದನ್ನ ವ್ರತ ಕೈಂಕರ್ಯ ಶಾರೀರಿಕವಾದ ತಪಸ್ಸು ಅದು ನಡೆಯಬೇಕು ಅನ್ನೋ ನೆಲೆಯಲ್ಲಿ ಬಹಳ ಚಂದವಾಗಿ ಇವತ್ತು ನಾವೊಂದು ಸಣ್ಣ ವ್ರತ, ಆದರೂ ತುಂಬಾ ಕ್ಲಿಷ್ಟವಾದ ವ್ರತ, ಮತ್ತೆ ಅದರ ಅನೇಕ ಆಯಾಮಗಳನ್ನು, ವ್ರತ ಮಾಡಿ ಅವರದು ಹೇಗೆ, ಯಾರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ, ಎಲ್ಲ ವ್ರತಗಳಿಗೂ ನಿಯಮ ಭಗವಂತನೇ, ಆಮಿ ಸರ್ವಜ್ಞಾನ ಭೋಕ್ತಾಚ ಹೇಳಿದ್ರಿಂದ, ಹಾಗಾಗಿ ಭಗವಂತನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಸಾವು ಬರದಂತೆ ಬದುಕಿ ಉಳಿಯುವಂತೆ ಅವನಲ್ಲಿ ಕೇಳಿಕೊಂಡು ಬಂದರೂ ಮನ್ನಿಸುವಂತೆ ಪೂರ್ಣಗೊಳಿಸುವಂತೆ ಕೇಳತ್ತ. ಅದು ಆಗ್ಯೂ ಇನ್ಯಾರಿಂದಲೂ ಮಾಡಿಸ್ಲಿ ಅಂದ್ರೆ ಈಗ ಅವ ಒಂದೊಮ್ಮೆ ಮಧ್ಯೆಯಲ್ಲಿ ಸತ್ತರೆ ಅವನ ಮಕ್ಕಳು ಮುಂದುವರಿಸಬಹುದು ಅಂತಾಯ್ತು. ಬದುಕಿದ್ದಾಗಲೇ ಮುಂದುವರಿಸಲಿಕ್ಕೆ ಬರುತ್ತೆ ಅಂತಾದ್ರೆ ಎಷ್ಟೋ ಜನ ಸತ್ತ ನಂತರ ವ್ರತ ಹೋಯ್ತೀನಿ ಬೇಡ ಬೇಡ ಹೇಳಲಿಕ್ಕಿಲ್ಲ, ಅವನ ವ್ರತವನ್ನು ತಂದದ್ದನ್ನು ಮುಂದುವರಿಸಲಿಕ್ಕೆ ಆಗುತ್ತೆ. ಮುಂದುವರಿಸುವುದು ಒಂದು ದೊಡ್ಡ ಸಂಗತಿಯೇ. ಹಾಗಾಗಿ ಅಂತಹ ವ್ರತಗಳು ಇವತ್ತು ನಮ್ಮನ್ನು ಮಾತಾಡಿಸಲಿ ಅನ್ನುವ ನೆಲೆಯಲ್ಲಿ ಮತ್ತೆ ಮುಂದಿನ ವ್ರತ ಚಿಂತನೆಗಾಗಿ ನಾವು ತೆರಳುವ ವಂದನೆಗಳು. ಶ್ರೀಕೃಷ್ಣಾರ್ಪಣ ವಸ್ತು ನಾರಾಯಣ.